ಬಿಗ್ ಬಾಸ್ ಮನೆಯೊಳಗೆ ವಾರಾಂತ್ಯ ಸಮೀಪಿಸ್ತಾ ಇರುವಾಗ ಕಳಪೆ ಉತ್ತಮ ಅನ್ನುವ ಹಾವು ಏಣಿ ಆಟ ಕೂಡ ಶುರುವಾಗುತ್ತೆ ಈ ವಾರ ಬಹುಮಾನದ ಮೊತ್ತವನ್ನೇ ಟಾಸ್ಕ್ ಅನ್ನಾಗಿ ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಕೊಟ್ಟಿದ್ರು ಈ ಟಾಸ್ಕ್ಗಳಲ್ಲಿ ಆಡುವ ಅವಕಾಶಕ್ಕಾಗಿ ಮಾತಿನ ಚಕಮಕಿಗಳು ಕೂಡ ನಡೆದಿತ್ತು ಈಗ ಅವೆಲ್ಲ ಮುಗ್ದು ಈ ವಾರದ ಕಳಪೆಯಾರು ಉತ್ತಮ ಯಾರು ಅನ್ನುವ ಚರ್ಚೆ ಕೂಡ ಆರಂಭವಾಗಿದೆ ಕಾರ್ತಿಕ್ ಅವರು ವರ್ತೂರ್ ಸಂತೋಷ್ ಅವರಿಗೆ ಕಳಪೆಯನ್ನು ಕೊಟ್ಟಿದ್ದಾರೆ ತನಿಷ್ ಅವರು ಮೈಕಲ್ ಅವರಿಗೆ ಕಳಪೆ ಪ್ರದರ್ಶನ ಅಂತ ಹೇಳಿ ಕಾರಣ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಮನೆಯ ಸದಸ್ಯರ ಬಾಯಲ್ಲಿ ಮೈಕಲ್ ಮತ್ತು ವರ್ತೂರ್ ಸಂತೋಷ್ ಹೆಸರೇ ಹೆಚ್ಚು ಬಾರಿ ಕೇಳಿ ಬಂದಿದೆ ಇದಕ್ಕೆ ಪ್ರತಿಕ್ರಿಯಿಸಿರುವ ವರ್ತೂರ್ ಸಂತೋಷ್ ಅವರು ಐದು ಲಕ್ಷದ ಟಾಸ್ಕ್ನಲ್ಲಿ ರಿಸ್ಕ್ ತಗೊಂಡು ಆಡಿದ್ದೀನಿ ನಾನೇನು ಸ್ಪೋರ್ಟ್ಸ್ ಫೀಲ್ಡ್ ನಿಂದ ಬಂದವನಲ್ಲ ಆದ್ರೆ ಎತ್ತು ದನಗಳನ್ನ ಇಟ್ಕೊಂಡು ಸ್ಪೋರ್ಟ್ಸ್ ಹುಟ್ಟು ಹಾಕಿದ್ದೆ ನಾನು ಅಂತ ಖಡಕ್ಕಾಗಿಯೇ ವರ್ತೂರ್ ಸಂತೋಷ್ ಅವರು ಹೇಳಿದ್ದಾರೆ ಒಟ್ಟಾರೆಯಾಗಿ ಈ ವಾರದ ಕಳಪೆ ಪಟ್ಟ ಮೈಕಲ್ ಅಜಯ್ ಅವರಿಗೆ ಸಿಕ್ಕಿದೆ ಇನ್ನು ಉತ್ತಮ ಪಟ್ಟವನ್ನ ಕಾರ್ತಿಕ್ ಮಹೇಶ್ ಅವರು ತಮ್ಮದಾಗಿಸಿಕೊಂಡಿದ್ದಾರೆ ಹೌದು ಮೈಕಲ್ ಅಜಯ್ ಅವರು ಇತ್ತೀಚೆಗೆ ಅತಿಯಾದ ದರ್ಪವನ್ನ ತೋರಿಸ್ತಿದ್ದಾರೆ ಆಲಸ್ಯವನ್ನ ಕೂಡ ತೋರಿಸ್ತಿದ್ದಾರೆ ಅಷ್ಟೇ ಅಲ್ಲ ಕ್ಯಾಪ್ಟನ್ಗೆ ಗೌರವವನ್ನು ಕೂಡ ಕೊಟ್ಟಿಲ್ಲ ಈ ಕಾರಣಕ್ಕೆ ಅನೇಕ ಸ್ಪರ್ಧಿಗಳು ಮೈಕಲ್ ಹೆಸರನ್ನ ಕಳಪೆಗೆ ತೆಗೆದುಕೊಂಡ್ರು ಈ ಕಾರಣದಿಂದ ಅವರು ಜೈಲು ಸೇರಿದ್ದಾರೆ ಅಷ್ಟೇ ಅಲ್ಲ ಈ ವಾರ ಬಿಗ್ ಬಾಸ್ನಿಂದ ಹೊರಹೋಗೋದಕ್ಕೆ ನಾಮಿನೇಟ್ ಕೂಡ ಆಗಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಹದಿನಾಲ್ಕನೇ ವಾರದ ಕ್ಯಾಪ್ಟನ್ಸಿಗಾಗಿ ಜಿದ್ದಾ ಜಿದ್ದಿ ಕೂಡ ಶುರುವಾಗಿದೆ ತನಿಷ್ ಅವರ ವಿರುದ್ಧ ಕಾರ್ತಿಕ್ ಅವರೇ ಇದೀಗ ತಿರುಗಿ ಬಿದ್ದಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ಸ್ಪರ್ಧೆ ಕಠಿಣವಾಗ್ತಾ ಇದೆ ಟಾಸ್ಕ್ಗಳ ಸ್ವರೂಪ ಕೂಡ ಬದಲಾಗ್ತಾ ಇದೆ ಹಾಗೆಯೇ ಸ್ಪರ್ಧೆಗಳ ಮನಸ್ಥಿತಿ ಮನೆಯ ಪರಿಸ್ಥಿತಿಯೂ ಬದಲಾಗ್ತಾ ಇದೆ ಈ ವಾರದ ಅಂತ್ಯ ಸಮೀಪಿಸ್ತಾ ಇದ್ದಂತೆ ಕ್ಯಾಪ್ಟನ್ಸಿಗಾಗಿಯೂ ಜಿದ್ದಿ ಶುರುವಾಗುತ್ತೆ ಸದ್ಯ ಮನೆಯ ಕ್ಯಾಪ್ಟನ್ ಆಗಿರುವ ತನಿಷ್ ಅವರ ವಿರುದ್ಧ ತುಕಾಲಿ ಸಂತೋಷ್ ಹಾಗೂ ಕಾರ್ತಿಕ್ ಅವರೇ ತಿರುಗಿ ಬಿದ್ದಿದ್ದಾರೆ ಬಿಗ್ ಬಾಸ್ ಮನೆಯ ಸದಸ್ಯರಲ್ಲಿ ಯಾರು ಕ್ಯಾಪ್ಟನ್ಸಿ ಓಟದಿಂದ ಹೊರಗೆ ಇರಬೇಕು ಅಂತ ಮನೆಯ ಸದಸ್ಯರು ನಿರ್ಧರಿಸಬೇಕು ಅಂತ ಬಿಗ್ ಬಾಸ್ ಹೇಳಿದ್ದಾರೆ ನಮೃತ್ ಅವರು ವರ್ತೂರ್ ಸಂತೋಷ್ ಅವರನ್ನ ಹೇಳಿದರೆ ತನಿಷ್ ಅವರು ಮೈಕಲ್ ಹೆಸರನ್ನ ಹೇಳ್ತಾರೆ ಮೈಕಲ್ ಮತ್ತೆ ತುಕಾಲಿ ಸಂತೋಷ್ ಅವರು ತನಿಷ ಕುಪ್ಪಂಡ ಅವರ ಹೆಸರನ್ನ ಹೇಳಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಕಾರ್ತಿಕ್ ಮಹೇಶ್ ಅವರು ತನಿಷ್ ಅವರನ್ನ ಹೊರಗಿಡ್ತೀನಿ ಅಂತ ಹೇಳಿ ಕ್ಯಾಪ್ಟನ್ ಆಗಿ ಕೆಲವು ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ತನಿಷ ಎಡವಿದ್ದಾರೆ ಅಂತ ಹೇಳಿದ್ದಾರೆ ಈ ರೀತಿ ಹೇಳಿರೋದಕ್ಕೆ ತನೇಶ್ ಅವರು ಗರಂ ಆಗಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗೋದು ಬಹಳ ದೊಡ್ಡ ವಿಚಾರ ಕ್ಯಾಪ್ಟನ್ ಆದವರಿಗೆ ವಿಶೇಷ ಕೋಣೆ ಸಿಗುತ್ತೆ ಇದರ ಜೊತೆಗೆ ಮನೆಯಲ್ಲಿ ನಿಯಮಗಳನ್ನು ಜಾರಿಗೊಳಿಸುವ ಅಧಿಕಾರವೂ ಕೂಡ ಸಿಗುತ್ತೆ ಅಷ್ಟೇ ಅಲ್ಲದೆ ಒಂದು ವಾರ ನಾಮಿನೇಷನ್ ನಿಂದ ಬಚಾವ್ ಕೂಡ ಆಗುವ ಸೌಕರ್ಯ ಇದೆ ಹಾಗಾಗಿ ಕ್ಯಾಪ್ಟನ್ ಆಗೋದಕ್ಕೆ ಎಲ್ಲರೂ ಕೂಡ ಶಕ್ತಿ ಮೀರಿ ಪ್ರಯತ್ನ ಪಡ್ತಾರೆ ಅದರಲ್ಲೂ ಫಿನಾಲೆಗೆ ಹತ್ತಿರವಾದಾಗ ಕ್ಯಾಪ್ಟನ್ ಆದವರಿಗೆ ಫಿನಾಲೆಗೆ ನೇರ ಟಿಕೆಟ್ ಸಿಕ್ಕಿದಂತೆ ಸರಿ ಹಾಗಾಗಿ ಮುಂದಿನ ವಾರಕ್ಕೆ ನಾನೇ ಕ್ಯಾಪ್ಟನ್ ಆಗಬೇಕು ಅಂತ ಎಲ್ಲಾ ಸ್ಪರ್ಧಿಗಳು ಪಣ ತೊಟ್ಟಿದ್ರು ಆದರೆ ಸಂಗೀತ ಅವರು ಜಾಣತನದಿಂದ ತಮ್ಮ ಕ್ಯಾಪ್ಟನ್ಸಿ ದಾರಿಯನ್ನ ಸುಗಮಗೊಳಿಸಿದ್ದಾರೆ ನಿನ್ನೆಯ ಸಂಚಿಕೆಯಲ್ಲಿ ವಾರದ ಎಲ್ಲಾ ಟಾಸ್ಕ್ಗಳು ಮುಕ್ತಾಯವಾಗಿ ಹೊಸ ಕ್ಯಾಪ್ಟನ್ ಆಯ್ಕೆಗೆ ಪ್ರಕ್ರಿಯೆ ಕೂಡ ಶುರುವಾಗಿತ್ತು ಸಿರಿಯವರು ಕೊಟ್ಟಿರುವ ವಿಶೇಷ ಅಧಿಕಾರದಿಂದ ಸಂಗೀತ ಅವರು ನೇರವಾಗಿ ಕ್ಯಾಪ್ಟನ್ ರೇಸ್ಗೆ ಆಯ್ಕೆಯಾದರು ಇನ್ನುಳಿದವರಲ್ಲಿ ಪ್ರತಿ ಇಬ್ಬರಂತೆ ಮನೆಯ ಇತರೆ ಸದಸ್ಯರ ಮುಂದೆ ಬಂದು ತಾವಕೆ ಕ್ಯಾಪ್ಟನ್ ಆಗೋದಕ್ಕೆ ಅರ್ಹ ಅಂತ ವಾದಿಸ್ಬೇಕಿತ್ತು ಮನೆಯವರು ಯಾರಿಗೆ ವೋಟನ್ನ ಹಾಕ್ತಾರೋ ಅವರು ಈ ರೇಸ್ಗೆ ಅರ್ಹರಾಗ್ತಾರೆ ಅಂತ ಹೇಳಿದ್ರು ಮನೆ ಸದಸ್ಯರು ತನಿಷರನ್ನ ರೇಸ್ನಿಂದ ಹೊರಗಿಟ್ಟಿದ್ರಿಂದ ಅವರು ಕ್ಯಾಪ್ಟನ್ ರೇಸ್ಗೆ ಅರ್ಹತೆಯನ್ನ ಕಳ್ಕೊಂಡ್ರು ಹೀಗೆ ಇಬ್ಬಿಬ್ಬರಂತೆ ವೇದಿಕೆ ಮೇಲೆ ಹೋಗಿ ತಾವ್ಯಾಕೆ ಕ್ಯಾಪ್ಟನ್ ಆಗ್ಬೇಕು ಅಂತ ವಾದ ಮಾಡ್ತಾರೆ ಮೊದಲು ಹೋಗಿದ್ದು ಮೈಕಲ್ ಹಾಗೂ ವಿನಯ್ ಅವರಲ್ಲಿ ಮನೆಯ ಸದಸ್ಯರು ವಿನಯ್ ಅವರನ್ನ ಆರಿಸ್ತಾರೆ ಬಳಿಕ ತುಕಾಲಿ ಸಂತೋಷ್ ಹಾಗೂ ವರ್ತೂರ್ ಸಂತೋಷ್ ಅವರಲ್ಲಿ ತುಕಾಲಿ ಸಂತು ಆಯ್ಕೆಯಾಗ್ತಾರೆ ಅದಾದ ಬಳಿಕ ಕಾರ್ತಿಕ್ ಮತ್ತೆ ನಮ್ರತ ಅವರಲ್ಲಿ ಕಾರ್ತಿಕ್ ಹೆಸರನ್ನ ಅತಿ ಹೆಚ್ಚು ಜನ ಓಟ್ ಮಾಡಿದ್ರು ಆದ್ರೆ ನಮ್ರತ ಅವರನ್ನ ಸಂಗೀತ ಅವರು ಓಟ್ ಮಾಡಿದ್ದಾರೆ ಅಲ್ಲಿಗೆ ವಿನಯ್ ಕಾರ್ತಿಕ್ ತುಕಾಲಿ ಸಂತೋಷ್ ಕ್ಯಾಪ್ಟನ್ಸಿ ರೇಸ್ ರೇಸ್ನಲ್ಲಿ ಉಳ್ಕೊಂಡ್ರು ಬಳಿಕ ಸಂಗೀತಗೆ ಇನ್ನೊಂದು ಅವಕಾಶವನ್ನ ಬಿಗ್ ಬಾಸ್ ಕೊಡ್ತಾರೆ ಕ್ಯಾಪ್ಟನ್ಸಿ ರೇಸ್ಗೆ ಆಯ್ಕೆಯಾದವರ ಪೈಕಿ ಯಾರನ್ನ ಬೇಕಾದ್ರೂ ತೆಗಿಬೋದು ಅಂತ ಬಿಗ್ ಬಾಸ್ ಆಯ್ಕೆಯನ್ನು ಕೊಟ್ಟಿದ್ರು ಆಗ ಅವರು ತಮಗೆ ಕಠಿಣ ಎದುರಾಳಿ ಆಗಬಹುದಾಗಿದ್ದ ಕಾರ್ತಿಕ್ ಮತ್ತೆ ವಿನಯ್ ಅವರನ್ನ ಹೊರಗಿಟ್ರು ಕೊನೆಗೆ ತುಕಾಲಿ ಸಂತೋಷ್ ಹಾಗೂ ಸಂಗೀತ ಮಾತ್ರವೇ ಕ್ಯಾಪ್ಟನ್ಸಿ ರೇಸ್ನಲ್ಲಿ ಉಳ್ಕೊಂಡ್ರು ಸಂಗೀತ ಹಾಗೂ ತುಕಾಲಿ ನಡುವೆ ಕ್ಯಾಪ್ಟನ್ಸಿಗಾಗಿ ಟಾಸ್ಕ್ ಎಲ್ಲವೂ ನಡೆದು ಇದೀಗ ಮುಂದಿನ ವಾರಕ್ಕೆ ಸಂಗೀತ ಅವರು ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಇನ್ನು ಹದಿಮೂರನೇ ವಾರಕ್ಕೆ ಬಿಗ್ ಬಾಸ್ನಿಂದ ಹೋಗೋದಕ್ಕೆ ಐದು ಮಂದಿ ನಾಮಿನೇಟ್ ಆಗಿದ್ದಾರೆ ಅವರಲ್ಲಿ ಡ್ರೋನ್ ಪ್ರತಾಪ್ ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ಮೈಕಲ್ ಅಜಯ್ ಹಾಗೆ ಕಾರ್ತಿಕ್ ಮಹೇಶ್ ಇವರಲ್ಲಿ ಮೈಕಲ್ ಹಾಗೂ ತುಕಾಲಿ ಸಂತೋಷ್ ಅವರು ಡೇಂಜರ್ ಝೋನ್ನಲ್ಲಿದ್ದರು ಆದ್ರೆ ಇವಾಗ ಮೈಕಲ್ ಅಥವಾ ಡ್ರೋನ್ ಪ್ರತಾಪ್ ಇವರಲ್ಲಿ ಯಾರಾದ್ರೂ ಒಬ್ರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಎಂಬ ಮಾತುಗಳು ಜೋರಾಗಿ ಕೇಳಿ ಬರ್ತಾ ಇದೆ ಅರೆ ಡ್ರೋನ್ ಪ್ರತಾಪ್ ಯಾಕೆ ಅಂತ ನೀವು ಕೇಳಬಹುದು ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳಲ್ಲಿ ಒಬ್ರು ಅಲ್ಲ ಸಾಕಷ್ಟು ಅಭಿಮಾನಿ ಬಳಗವನ್ನೇ ಡ್ರೋನ್ ಪ್ರತಾಪ್ ಅವರು ಪಡ್ಕೊಂಡಿದ್ದಾರೆ ಅತಿ ಹೆಚ್ಚು ವೋಟ್ ಗಳನ್ನ ಪಡೆದು ವಾರ ವಾರ ಕೂಡ ನಾಮಿನೇಟ್ ಆಗಿದ್ರೆ ಸೇವ್ ಆಗ್ತಾ ಬರ್ತಾರೆ ಆದ್ರೆ ಈ ವಾರ ಡ್ರೋನ್ ಪ್ರತಾಪ್ ಅವರು ಸಾಕಷ್ಟು ಸದ್ದನ್ನ ಮಾಡಿದ್ದಾರೆ ಹೊಸ ವರ್ಷದಂದು ಡ್ಯಾನ್ಸ್ ಮಾಡಿ ಎಲ್ಲರ ಗಮನ ಸೆಳೆದಿದ್ರು ಅದಾದ ಬಳಿಕ ಟಾಸ್ಕ್ನಲ್ಲೂ ಉತ್ತಮ ಪ್ರದರ್ಶನವನ್ನ ಕೊಟ್ಟಿದ್ರು ಆ ನಂತರ ಅವರು ಸುದ್ದಿಯಾಗಿದ್ದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಹೌದು ಡ್ರೋನ್ ಪ್ರತಾಪ್ ಅವರು ರಾತ್ರೋರಾತ್ರಿ ಅನಾರೋಗ್ಯಕ್ಕೆ ಒಳಗಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಐಸಿಯು ನಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಎಂಬ ಸುದ್ದಿ ಬಂತು ಆದರೆ ಇಷ್ಟೇ ಆದ್ರೆ ಪರವಾಗಿರ್ಲಿಲ್ಲ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂಬ ಸುದ್ದಿ ಕೂಡ ಬಂತು ಆದರೆ ಇದನ್ನ ವಾಹಿನಿ ತಳ್ಳಿಹಾಕಿದೆ ಅವರಿಗೆ ಫುಡ್ ಪಾಯ್ಸನ್ ಆಗಿದ್ದು ಯಾವುದೇ ಆತ್ಮಹತ್ಯೆಯ ಕೆಟ್ಟ ನಿರ್ಧಾರವನ್ನ ಪ್ರತಾಪ್ ತಗೊಂಡಿಲ್ಲ ಅಂತಾನೆ ಹೇಳ್ಕೊಂಡು ಬಂದಿದ್ರು ಆದರೆ ಇದೀಗ ಈ ಒಂದು ಮಾತು ಬಲವಾಗಿ ಕೇಳಿ ಬರ್ತಾ ಇದೆ ಪ್ರತಾಪ್ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಹಾಗಾಗಿನೇ ಅವರನ್ನ ಈ ವಾರ ಬಿಗ್ ಬಾಸ್ನಿಂದ ಹೊರಗೆ ಕಳುಹಿಸಲಾಗುತ್ತೆ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ ಒಂದು ವೇಳೆ ಡ್ರೋನ್ ಪ್ರತಾಪ್ ಅವರು ಈ ರೀತಿಯ ಕೆಟ್ಟ ನಿರ್ಧಾರಕ್ಕೆ ಕೈ ಹಾಕಿದೆಯಾದ್ರೆ ವಾಹಿನಿಗೆ ಹಾಗೆ ಬಿಗ್ ಬಾಸ್ ತಂಡಕ್ಕೆ ಕೆಟ್ಟ ಹೆಸರು ಬರುತ್ತೆ ಹಾಗಾಗಿ ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಅವರು ಎಚ್ಚರಿಕೆ ಕೊಟ್ಟು ಕಳುಹಿಸ್ತಾರೆ ಎಂಬ ಮಾತು ಕೂಡ ಕೇಳಿ ಬಂದಿದೆ ಆದ್ರೆ ಇದೇ ನಿಜ ಅಲ್ಲ ಯಾಕಂದ್ರೆ ಅಲ್ಲಿ ಏನ್ ನಡೆದಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಕೆಲವೊಂದು ಊಹಾಪೋಹಗಳ ಪ್ರಕಾರ ಪ್ರತಾಪ್ ಅವರು ಈ ನಿರ್ಧಾರಕ್ಕೆ ಕೈ ಹಾಕಿದ್ದು ನಿಜ ಅಂತಾನೆ ಹೇಳ್ತಿದ್ದಾರೆ ಆದ್ರೆ ಸತ್ಯ ಸಂಗತಿ ಯಾರಿಗೂ ಗೊತ್ತಿಲ್ಲ ಒಂದು ವೇಳೆ ನಿಜ ಆಗಿದ್ರೆ ಅವರನ್ನ ಬಿಗ್ ಬಾಸ್ನಿಂದ ನಿಂದ ಆಚೆ ಕಳಿಸ್ತಾರೆ ಎಂಬ ಮಾತುಗಳು ಕೂಡ ಜೋರಾಗಿಯೇ ಕೇಳಿ ಬರ್ತಾ ಇದೆ ಆದರೆ ನಮ್ಮ ಪ್ರಕಾರ ಡ್ರೋನ್ ಪ್ರತಾಪ್ ಅವರು ಈ ರೀತಿಯ ಕೆಟ್ಟ ನಿರ್ಧಾರಕ್ಕೆ ಕೈ ಹಾಕಿರ್ಲಿಕ್ಕಿಲ್ಲ ಅಂತಾನೇ ಭಾವಿಸ್ತೀವಿ ಯಾಕಂದ್ರೆ ಮೂರು ವರ್ಷದಿಂದ ತಂದೆ ತಾಯಿಯಿಂದ ಬೇರ್ಪಟ್ಟಾಗಲು ಅವರು ಕುಗ್ಗಿ ಹೋಗಿರಲಿಲ್ಲ ಹಾಗಾಗಿ ಗುರುಜಿ ಹೇಳಿರುವ ವಿಷಯಕ್ಕೆ ಪ್ರತಾಪ್ ಅವರು ಬೇಸರ ಮಾಡ್ಕೊಂಡಿರ್ಬೋದು ಆದರೆ ಕೆಟ್ಟ ನಿರ್ಧಾರಕ್ಕೆ ಕೈ ಹಾಕಿರ್ಲಿಕ್ಕಿಲ್ಲ ಏನೇ ಆಗಿದ್ರೂ ಇದಕ್ಕೆ ವಾರಾಂತ್ಯದಲ್ಲಿ ಉತ್ತರ ಸಿಗ್ಬೋದು ಅಂತ ಪ್ರತಿಯೊಬ್ಬ ವೀಕ್ಷಕರು ಕಾಯ್ತಾ ಇದ್ದಾರೆ ಅಂದಹಾಗೆ ಪ್ರತಾಪ್ ಅವರನ್ನ ಬಿಗ್ ಬಾಸ್ನಿಂದ ನಿಂದ ಹೊರಗೆ ಕಳುಹಿಸ್ತಾರೆ ಅನ್ನೋದು ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಮಾತು ಆದರೆ ಇದೇ ನಿಜ ಅಲ್ಲ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ನಮ್ರತ ಮತ್ತೆ ಸ್ನೇಹಿತವರ ಮಧ್ಯೆ ಒಳ್ಳೆ ಗೆಳೆತನ ಬೆಳೆದಿತ್ತು ಕೆಲವು ವಾರಗಳ ಹಿಂದೆ ಸ್ನೇಹಿತವರು ಎಲಿಮಿನೇಟ್ ಆಗಿ ಹೋಗಿದ್ರು ಈ ವೇಳೆ ನಮ್ರತ ಹಾಗೂ ಸ್ನೇಹಿತ್ ಇಬ್ರು ಕೂಡ ಕಣ್ಣೀರನ್ನ ಹಾಕ್ತಾರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ನಮ್ರತ ಮತ್ತೆ ಕಾರ್ತಿಕ್ ಕ್ಲೋಸ್ ಆಗಿದ್ದಾರೆ ಇಬ್ರು ಕೂಡ ಹಾಯಾಗಿ ಸಮಯವನ್ನ ಕಳಿತಾ ಇದ್ದಾರೆ ಈ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಒಂದು ನಡೀತಾ ಇದೆ ಸ್ನೇಹಿತರು ಇನ್ಸ್ಟಾಗ್ರಾಂನಲ್ಲಿ ನಮ್ರತ ಅವರನ್ನ ಅನ್ಫಾಲೋ ಮಾಡಿದ್ದಾರೆ ಎಂಬ ಮಾತುಗಳು ಹೌದು ಬಿಗ್ ಬಾಸ್ ಮನೆಗೆ ಹೋಗುವುದಕ್ಕೂ ಮೊದಲು ಸೋಷಿಯಲ್ ಮೀಡಿಯಾ ಖಾತೆಯನ್ನ ನಿರ್ವಹಣಾ ಜವಾಬ್ದಾರಿಯನ್ನು ಸ್ಪರ್ಧಿಗಳು ಬೇರೆಯವರಿಗೆ ಕೊಟ್ಟು ಹೋಗ್ತಾರೆ ನಮ್ರತ ಕೂಡ ಹಾಗೆ ಮಾಡಿದ್ರು ಸ್ನೇಹಿತ್ ಕೂಡ ಇದೇ ರೀತಿ ಮಾಡಿದ್ರು ಈಗ ಅವರು ಬಿಗ್ ಬಾಸ್ನಿಂದ ಆಚೆ ಬಂದಿದ್ದು ಇನ್ಸ್ಟಾಗ್ರಾಮ್ ಖಾತೆಯನ್ನ ತಾವೇ ಹ್ಯಾಂಡಲ್ ಮಾಡ್ತಿದ್ದಾರೆ ಬಿಗ್ ಬಾಸ್ನಿಂದ ಹೊರಬಂದ ನಂತರ ಸ್ನೇಹಿತವರು ನಮ್ರತನ ಫಾಲೋ ಮಾಡ್ತಾ ಇದ್ರು ಆದರೆ ಈಗ ಅವರನ್ನ ಅನ್ಫಾಲೋ ಮಾಡಿದ್ದಾರೆ ನಮ್ರತ ಕೂಡ ಸ್ನೇಹಿತ್ನ ಫಾಲೋ ಮಾಡ್ತಾ ಇಲ್ಲ ಈ ಬೆಳವಣಿಗೆ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ ಬಿಗ್ ಬಾಸ್ ಮನೆಯಲ್ಲಿ ಪ್ರಸ್ತುತ ನಡೀತಾ ಇರುವ ವಿಚಾರಗಳೇ ಇದಕ್ಕೆ ಕಾರಣ ಅನ್ನುವ ಪ್ರಶ್ನೆ ಕೂಡ ಮೂಡಿದೆ ಕಾರ್ತಿಕ್ ಹಾಗೆ ನಮೃತ ಅವರ ವರ್ತನೆ ಇಡೀ ವೀಕ್ಷಕರಿಗೆ ಇಷ್ಟವಾಗ್ತಾ ಇಲ್ಲ ಇನ್ನು ಸ್ನೇಹಿತ್ ಕೂಡ ಅದೇ ವಿಷಯಕ್ಕೆ ಅವರನ್ನ ಅನ್ಫಾಲೋ ಮಾಡಿದ್ದಾರೆ ಎಂಬ ಗುಸುಗುಸು ಕೂಡ ಕೇಳಿ ಬರ್ತಿದೆ ಬಿಗ್ ಬಾಸ್ ನಲ್ಲಿ ಸ್ನೇಹಿತ್ ನಮೃತ ಜೊತೆ ಅಷ್ಟು ಸಲುಗೆಯಿಂದ ಇದ್ರೂ ಕೂಡ ನಮೃತ ಯಾವುದಕ್ಕೂ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ ಆದ್ರೆ ಕಾರ್ತಿಕ್ನ ಕಂಡ್ರೆ ಆಗದೆ ಇರ್ತಿದ್ದ ನಮೃತ ಅವರು ಈಗ ಕಾರ್ತಿಕ್ ಜೊತೆ ಬಹಳ ಸಲುಗೆಯಿಂದ ವರ್ತಿಸ್ತಾ ಇದ್ದಾರೆ ಇದು ಯಾಕೋ ಸ್ನೇಹಿತವರಿಗೆ ಇಷ್ಟವಾಗ್ತಾ ಇಲ್ಲ ಅಂತ ಕಾಣಿಸುತ್ತೆ ಹಾಗಾಗಿ ಅವರನ್ನ ಅನ್ಫಾಲೋ ಮಾಡಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿಬಂದಿದೆ ಒಟ್ನಲ್ಲಿ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗಬೇಕು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ